ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪಾಲಕ್ ಪೂರಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೇವೆ. ಪಾಲಕ್ ತಿನ್ನಲಿಕ್ಕೆ ಮಕ್ಕಳು ಕೇಳೋದಿಲ್ಲ ಅಲ್ಲ, ಆವಾಗ ಈ ಥರ ಪೂರಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಒಂದು ಪಾತ್ರೆಯಲ್ಲಿ ನೀರು ಕುದಿಲಿಕ್ಕಿಟ್ಟು ಒಂದು ಕಾಲು ಸ್ಪೂನಷ್ಟು ಸಕ್ಕರೆ ಹಾಕಿ ಅದರಲ್ಲಿ ಪಾಲಕನ್ನು ಮುಳುಗಿಸಿ ಇಟ್ಟುಬಿಡಿ. ಬೇಯಿಸುವುದೇನು ಬೇಡ, ನೀರು ಫಸ್ಟಿಗೆ ಕುದೀಲಿ. ಕುದಿದು 1-2 ನಿಮಿಷ ಇಟ್ಟರೆ ಸಾಕು ಅದನ್ನು. 1-2 ನಿಮಿಷದಲ್ಲಿ ಇದು ರೆಡಿ ಆಗ್ತದೆ. ಎರಡು ನಿಮಿಷದಲ್ಲಿ ನೋಡಿ ಇದು ಹೀಗೆ ಆಗ್ತದೆ. ಇಷ್ಟಾದರೆ ಸಾಕು. ಇದನ್ನು ಈಗ ತೆಗೆದು ಸ್ವಲ್ಪ ಕೋಲ್ಡ್ ವಾಟ್ರಲ್ಲಿ ಹಾಕಿ, ಒಂದು 5 ನಿಮಿಷ ಹಾಗೆ ಕೋಲ್ಡ್ ವಾಟ್ರಲ್ಲಿ ಇಟ್ಟುಬಿಡಿ ಅದನ್ನು. ಅದರ ಬಿಸಿಯೆಲ್ಲ ತಣ್ಣಗಾಗಲಿ. ಇದ್ಯಾಕೆ ಹೀಗೆ ಮಾಡ್ತೇವಂದರೆ ಅದರ ಗ್ರೀನ್ ಕಲರ್ ಉಳಿಲಿಕ್ಕೆ ಬೇಕಾಗಿ. ಮಿಕ್ಸಿ ಜಾರಿಗೆ ಪಾಲಕ್ ಸೊಪ್ಪು, ಕೋಲ್ಡ್ ನೀರಿಂದ ತೆಗೆದಿರುವಂತಹ ಪಾಲಕ್ ಸೊಪ್ಪು, ಆಮೇಲೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು 1-2, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ 1-5 ಎಸಳು ಬೆಳ್ಳುಳ್ಳಿ ಹಾಕಿ ಅದನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ಆಮೇಲೆ ಒಂದು ಬೌಲಿಗೆ 3 ಕಪ್ಪಷ್ಟು ಗೋಧಿ ಹುಡಿ ಹಾಕಿ, 1-2 ಚಿಟಿಕೆ ಓಮ, ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಕಸೂರಿ ಮೇಥಿ, ಕೊನೆಗೆ ನಾವು ರುಬ್ಬಿಟ್ಕೊಂಡಂತಹ ಪಾಲಕ್ನ ಪ್ಯೂರಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿ, ನಾವಿಲ್ಲಿ ಸಾಸಿವೆ ಎಣ್ಣೆ ಹಾಕಿದ್ದೇವೆ. ಕೊಬ್ಬರಿ ಎಣ್ಣೆ ಒಳ್ಳೆ ಟೇಸ್ಟ್ ಆಗ್ತದೆ, ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಇಲ್ಲ, ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಿ ಆ ಎಣ್ಣೆಯನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮೆತ್ತಗಿನ ಹಿಟ್ಟು ರೆಡಿ ಮಾಡಿಕೊಳ್ಳಿ. ಅದನ್ನು 1-3-5 ನಿಮಿಷ ಚೆನ್ನಾಗಿ ನಾದಿ ಅದನ್ನು. ನಾದಿದ ನಂತರ ಮೇಲಿಂದ 1 ಟೀಸ್ಪೂನಷ್ಟು ಎಣ್ಣೆ ಹಾಕಿ ಪೂರ್ತಿ ಹಿಟ್ಟಿಗೆ ಅದನ್ನು ಸವರಿ 1 ಬಟ್ಟೆಯಿಂದ 20 ನಿಮಿಷ ಅದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಿ. 20 ನಿಮಿಷದ ನಂತರ ಇನ್ನೊಮ್ಮೆ ಅದನ್ನು 1 ನಿಮಿಷ ನಾದಿ ಚೆನ್ನಾಗಿ. ನೀವು ನಾದಿದಷ್ಟು ಪೂರಿ ಚೆನ್ನಾಗಿ ಉಬ್ಬಿ ಬರ್ತದೆ. ನಿಮಗೆ ಎಷ್ಟು ದೊಡ್ಡ ಪೂರಿ ಬೇಕೋ ಅಷ್ಟು ದೊಡ್ಡ ಉಂಡೆಗಳನ್ನಾಗಿ ಮಾಡಿಕೊಂಡು ಮುಚ್ಚಿ ಇಡಿ, ಇಲ್ಲದಿದ್ದರೆ ಅದು ಡ್ರೈ ಆಗ್ತದೆ. ಚಪಾತಿ ಲಟ್ಟಿಸುವ ಮಣೆ ಮೇಲೆ 1 ಉಂಡೆ ಇಟ್ಕೊಂಡು ಮೇಲಿಂದ ಸ್ವಲ್ಪ ಗೋಧಿ ಹುಡಿ ಹಾಕಿ, ತುಂಬ ತೆಳ್ಳಗೆ ಲಟ್ಟಿಸಬಾರ್ದು, ಪೂರಿ ಯಾವಾಗಲೂ ಒಂದು ಸ್ವಲ್ಪ ದಪ್ಪನಾಗಿಯೇ ಇರಬೇಕು. ಇಷ್ಟು ಥಿಕ್ನೆಸ್ ಇರಲಿ ಪೂರಿಯ ಹದ. ಇನ್ನೊಂದು ಪೂರಿ ಲಟ್ಟಿಸಿ ತೋರಿಸ್ತಾ ಇದ್ದೇವೆ ಎಷ್ಟು ದಪ್ಪ ಬೇಕು ಅಂತೇಳಿ. ಪೂರಿ ನೋಡಿ, ಯಾವತ್ತೂ ತುಂಬ ತೆಳ್ಳಗೆ ಮಾಡಬೇಡಿ. ಇಲ್ಲ, ಒಂದು ಸೈಡ್ ಒಂಥರ, ಒಂದು ಸೈಡ್ ಒಂಥರ ಆದರೂ ಕೂಡ ಅದು ಸರಿಯಾಗಿ ಉಬ್ಬಿ ಬರುವುದಿಲ್ಲ. ನಮ್ಮದೇ ತೋಟದ ತೆಂಗಿನಕಾಯಿಯಿಂದ ಮಾಡಿದ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇವೆ. ಎರಡೂ ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡಿ ಸರಿಯಾಗಿ ಬೇಯಲಿ. ಅದು ಒಮ್ಮೆ ಹಾಕಿ ಅದು ಸ್ವಲ್ಪ ಹೊತ್ತಿನಲ್ಲಿ ಅದು ಮೇಲೆ ಬರ್ತದೆ. ಆವಾಗ ಇನ್ನೊಮ್ಮೆ ಎಣ್ಣೆಯೊಳಗೆ ಮುಳುಗಿಸಿದರೆ ಸರಿಯಾಗಿ ಉಬ್ಬಿ ಬರ್ತದೆ ಪೂರಿ. ಪೂರಿ ಈ ಥರ ಉಬ್ಬುವುದು ಹೇಗೆಂದು ನಿಮಗೆಲ್ಲ ಆಶ್ಚರ್ಯವಾಗಿರಬಹುದು. ಅದಕ್ಕೂ ಒಂದು ರೀಸನ್ ಇದೆ. ಯಾಕೆ ಅಂದರೆ, ನಾವು ಪೂರಿಗೆ ಹಿಟ್ಟು ಕಲಸುವಾಗ ನೀರು ಹಾಕ್ತೇವಲ್ಲ, ಆ ನೀರು ಎಣ್ಣೆಯಲ್ಲಿ ಬಿಸಿಯಾಗುವಾಗ ಹಬೆಯಾಗಿ ಅದರೊಳಗೆ ಗಾಳಿ ತುಂಬಿಕೊಳ್ಳೋದು. ಇದರಿಂದಾಗಿ ಈ ಪೂರಿ ಈ ಥರ ಉಬ್ಬಿಕೊಳ್ತದೆ. ಇದು ಇದರ ಹಿಂದೆ ಇರುವ ಸೈಂಟಿಫಿಕ್ ರೀಸನ್. ಒಳಗಿರುವ ಹಬೆಯ ಉಷ್ಣತೆ ಜಾಸ್ತಿ ಆದಾಗ ಪೂರಿಯು ಒಡೆಯುತ್ತದೆ, ಆಗ ಅದು ಚಪ್ಪಟೆ ಆಗ್ತದೆ.
ನಮ್ಮ ನಿಮ್ಮೆಲ್ಲರಿಗೂ ಉಬ್ಬಿದ ಪೂರಿಯೇ ಇಷ್ಟ ಅಲ್ವಾ? ಅದು ಹೀಗೆ ಉಬ್ಬಿಕೊಂಡಿರುವಾಗ ಅದರ ಮಧ್ಯದಲ್ಲಿಗೆ ಕೈ ಹಾಕಿ ತೂತು ಮಾಡಿ ಬಿಸಿ ಬಿಸಿ ಗಾಳಿ ಕೈಗೆ ಬರ್ತದೆ. ಸಣ್ಣ ಇರುವಾಗ ಮಾಡಿದ್ದ ನೆನಪಿದೆಯಾ ನಿಮಗೆಲ್ಲ? ನಾವಿದಕ್ಕೆ ಮೈದಾ ಆಗಲಿ, ರವೆ ಆಗಲಿ, ಅಕ್ಕಿ ಹುಡಿ ಆಗಲಿ, ಕಾರ್ನ್ ಹುಡಿ ಆಗಲಿ ಏನೂ ಹಾಕಲಿಲ್ಲ. ಆದರೂ ಕೂಡ ಇದು ಕ್ರಿಸ್ಪಾಗಿ ಹೇಗೆ ಉಬ್ಬಿಕೊಂಡು ಬಂದಿದೆ ನೋಡಿ. ಪೂರಿ ಅಂದರೆ ಎಲ್ಲ ಮಕ್ಕಳು ಇಷ್ಟಪಡ್ತಾರೆ, ಹಾಗೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೇ ಹೇಗೆ ಆಯಿತು ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಮನೆ ಮಕ್ಕಳಿಗೆ ಎಷ್ಟು ಇಷ್ಟ ಆಯಿತು ಅಂತೇಳಿ ಖಂಡಿತವಾಗಿಯೂ ತಿಳಿಸಿ ನಮಗೆ. ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಓ, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವಾ? ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ. ಪಾಲಕ್ನಿಂದ ಹೀಗೂ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮ ಫ್ಯಾಮಿಲಿಯೊಂದಿಗೆ ಎಂಜಾಯ್ ಮಾಡಿ. ಧನ್ಯವಾದಗಳು.